ಅಮ್ಮ ಮನೆಗೆ ಯಾರಾದ್ರೂ ಬಂದಿದ್ರಾ? ಅಡ್ರೆಸ್ ತಪ್ಪಿಸ್ಕೊಂಡು ಇಲ್ಲಿ ಕೇಳ್ತಾ ಬಂದಿದ್ರು. ಹೌದಾ? ಅವ್ರು ಎಲ್ಲಿಗೆ ಹೋಗ್ಬೇಕಾಗಿತ್ತಂತೆ? ಗೊತ್ತಿಲ್ಲ, ಆದ್ರೆ ಇಲ್ಲಿಗೆ ಬರಬಾರ್ದಿತ್ತು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಯ್ತು. ಹೋಗ್ಲಿ ಬಿಡು, ಅವ್ರು ಎಲ್ಲಿಗೆ ಹೋಗ್ಬೇಕೋ ಏನೋ ಅದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಜಿ, ನೀನೇನು ಹೆದರಬೇಡ. ಈ ಆಪರೇಷನ್ ಅಂದ್ರೆ ಡಾಕ್ಟರ್ಗಳು ಸುಪಾರಿ ಕಿಲ್ಲರ್ಸ್ ತರ ಚಾಕು ಕೈಗೆ ತಗೊಂಡ್ಬಿಟ್ಟು ಕಚ 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 ಅಂತ ಕೂಯ್ದಾಗ್ಬಿಡ್ತಾರೆ. ಆದ್ರೆ ಅನಸ್ಥಿಶಿಯಾ ಕೊಟ್ಟಿರೋದ್ರಿಂದ ನೋವೇ ಗೊತ್ತಾಗೋದಿಲ್ಲ. ಬೇಕಾದ್ರೆ ನಿನ್ ಕಾಲ್ ಕತ್ತರಿಸ್ಬಿಟ್ಟು ನಿನ್ ಕೈಗಿಟ್ಟು ತಗೊಳ್ಳಿ ಯುಗಾದಿ ಗಿಫ್ಟ್ ಅಂತ ಕೊಟ್ಟರು ಕೂಡ ನಿನ್ ಗೊತ್ತಾಗಲ್ಲ. ಅಯ್ಯೋ ಅಣ್ಣ, ನಿಂದೊಳ್ಳೆ ಕತೆ. ಅತ್ತಿಗೆ ಅನಸ್ತೀಶನೇ ಕೊಡದೆ ಕಾಲೆ ಕಟ್ ಮಾಡಿದ್ರು, ಅವ್ರಿಗೆ ನೋವೇ ಗೊತ್ತಾಗಲ್ಲ. ಯಾಕೆ ಹೇಳೋ, ಅವ್ರಿಗೇನಿದ್ರು ಬೇರೆಯವ್ರ ನೋವು ಕೊಟ್ಟೆ ರೂಢಿ ಹೊರತು ಬೇರೆಯವರಿಂದ ನೋವು ಅನುಭವಿಸಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ ಅತ್ತಿಗೆ? ಏನು, ಅನಸ್ತೀಶಿಯಾ ಕೊಡದೆ ಆಪರೇಷನ್ ಮಾಡ್ತಾರ? ಪ್ರೀತಮ್, ಏನಿದು, ಅನಸ್ತೀಶಿಯಾ ಕೊಡದೆ ಯಾರು ಆಪರೇಷನ್ ಮಾಡ್ತಾರ? ನೋ ನೋ ನೋ, ಇದಕ್ ನಾನು ಒಪ್ಪಲ್ಲ. ನೀನ್ ಮೊದ್ಲು ಹೋಗಿ ಡಾಕ್ಟರ್ ಹತ್ರ ಮಾತಾಡು. ಅವ್ರು ಹೇಳ್ತಾರೆ, ನೀನ್ ಕೇಳ್ತೀಯ. ಅಲ್ಲ ಸ್ವಾತಿ, ಯಾರಾದ್ರೂ ಅನಸ್ತೀಶಿಯಾ ಕೊಡದೆ ಆಪರೇಷನ್ ಮಾಡ್ತಾರಾ? ನೋಡು, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಂತಿದ್ಯಾ. ನಾನು ಈಗಾಗಲೇ ಡಾಕ್ಟರ್ ಹತ್ರ ಮಾತಾಡಿ ಬಂದಿದ್ದೀನಿ. ಮಾಮ್ ಇನ್ನು 4 ದಿನದಲ್ಲಿ ಸರಿ ಹೋಗ್ತಾರೆ, ನೀವ್ ಹೆದರಬೇಡಿ ಮಾಮ್. ಆದ್ರೂ ನೀನ್ ಭಯ ಪಡ್ತಾ ಇದೀಯಾ ರಾಜಿ? ಅಯ್ಯೋ, ಅದು ನನಗೆ ಮೊದಲನೇ ಸತಿ ಆಪರೇಷನ್ ಆಗ್ತಾ ಇದೆ. ಯಾವಾಗ್ಲೋ ಒಂದ್ಸತಿ ಅಪರೂಪಕ್ಕೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದಕ್ಕೂ ನಾನು ಹಿಂದೂ ಮುಂದೆ ನೋಡ್ತೀನಿ. ಅಂಥದ್ರಲ್ಲಿ ಆಪರೇಷನ್ ಅಂದ್ರೆ ಭಯ ಆಗದೆ ಇರುತ್ತಾ? ಮೇಡಮ್, ಡಾಕ್ಟರ್ ಒಳಗ್ ಬಂದು ಕುಯ್ಯುವಾಗ ನಾನು ನಿಮ್ಮ ಹತ್ರನೇ ಇರ್ತೀನಿ. ಮೆಲ್ಲ ಕುಯ್ರಿ ಅಂತ ಡಾಕ್ಟರ್ ಕೈ ಹಿಡ್ಕೊಂಡ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ನೀನವ್ರ ಕೈ ಹಿಡ್ಕೊಂಡು ಡಾಕ್ಟ್ರೇ ಅಂತ ಬೇಡ್ಕೊಳ್ಳೋದು, ಅವಾಗ ಅವ್ರ ಅದೇ ಸಮಯದಲ್ಲಿ ಜೋರಾಗಿ ಎಳೆಯೋದು, ಆಗ ಡಬಲ್ ಡಬಲ್ ಕಟ್ ಆಗುತ್ತೆ. ಸುಮ್ನೆ ನೀನ್ ಅವ್ರ ಕೆಲ್ಸದ ಬಗ್ಗೆ ಏನಕ್ಕೆ ತಲೆ ಹಾಕ್ತೀಯ? ಡ್ರೈವರು ಕಾರ್ ಮಾತ್ರ ಓಡಿಸ್ಬೇಕು, ಡಾಕ್ಟ್ರು ಆಪರೇಷನ್ ಮಾಡ್ಬೇಕು, ಇದು ಪ್ರೊಸೀಜರ್. ಫಸ್ಟ್ ನಾನು ಕಾರ್ ಡ್ರೈವಿಂಗ್ ಕಲಿಬೇಕಾದ್ರೆ ನಾನು ಎದ್ರುಕೊಂಡೇ ಇರ್ಲಿಲ್ಲ, ಗೊತ್ತಾ? ಏ, ಇಲ್ಲಿ ಮಾತಾಡ್ತಾ ಇರೋ ಕಾನ್ಸೆಪ್ಟೇ ಬೇರೆ, ಇದಕ್ಕೂ ಅದಕ್ಕೂ ಏನೇ ಸಂಬಂಧ ಇದೆ? ಅದು ನಾನು ನಿಮಗೆ ಸಮಾಧಾನ ಮಾಡ್ತಾ ನಂದು ಒಂದು ಡೈಲಾಗ್ ಹೇಳ್ಬೇಕಲ್ವಾ, ಅದಕ್ಕೆ ಆಗ ಹೇಳ್ದೆ. ಸರಿ ಸರಿ, ಸರಿ, ಗೌರವ್ ಸುಮಾ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಅವರು ಡಾಕ್ಟರ್ ಹತ್ರ ಮಾತಾಡಕ್ ಹೋಗಿದ್ದಾರೆ, ಈಗ ಬರ್ತಾರೆ. ಇದೇನಿದು, ಎಲ್ಲ ಸೇರ್ಕೊಂಡು ಫ್ಯಾಮಿಲಿ ಮೀಟಿಂಗ್ ಮಾಡ್ತಾ ಇದ್ರಾ? ಪೇಷಂಟ್ ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ಲ. ಅದು ಇವಳು ಆಪರೇಷನ್ ಅಂದ್ರೆ ತುಂಬಾ ಹೆದರ್ಕೊಳ್ತಾ ಇದ್ಲು, ಅದಕ್ಕೆ ಎಲ್ಲರೂ ಸೇರಿ ಧೈರ್ಯ ತುಂಬತಾ ಇದ್ದೆ. ಬೆಳಗ್ಗೆ ಎದ್ರೆ ಎಷ್ಟೋ ಜನರು ಮಾಂಸನ ಕುಯ್ದು ಕುಯ್ದು ನಾಯಿ ನರಿಗೆ ಹಾಕ್ತಿರ್ತೀವಿ. ಆಪರೇಷನ್ ಹೇಗ್ ಮಾಡ್ಬೇಕಂತ ನಮಗ್ ಗೊತ್ತಿರತ್ತೆ. ಅವ್ರು ಹೆದರ್ಕೊಂಡ್ರೆ ಹೆದರ್ಕೊಳ್ಳಿ ಬಿಡಿ, ತೀರಾ ಗಲಾಟೆ ಮಾಡಿದ್ರೆ ಕೈ ಕಾಲ್ ಕಟ್ಟಾಕಿ ಕುಯ್ತೀವಿ. ಅದ್ರಲ್ಲೂ ಜಾಸ್ತಿ ಯಾರು ಗಲಾಟೆ ಮಾಡಿದ್ರೆ ನಾನ್ ತೀರಾ ಆಳಕ್ಕೆ ಕುಯ್ದು ಬಿಡ್ತೀನಿ. ಅಯ್ಯೋ ಪ್ರೀತಮ್, ಏನಪ್ಪ ಇವಳು, ನರ್ಸ ಅಥವಾ ಮಾಂಸದ ಅಂಗಡಿ ಮೇಲೆ ಕೆಲಸ ಮಾಡೋಳ? ಮಾಮ್, ನೀವ್ ಹೆದರ್ಕೋತಾ ಇರೋದಕ್ಕೆ ಇವರೆಲ್ಲ ಈಗ ಮಾತಾಡ್ತಿದಾರಷ್ಟೇ, ನೀವ್ಯಾಕೆ ಹೆದರ್ತೀರಾ? ಸುಮ್ನಿರಿ. ಸರಿ, ನೀವೆಲ್ಲ ಹೋಗಿ, ನಾನು ಇಲ್ಲೇ ಮೇಡಮ್ ಜೊತೆ ಇರ್ತೀನಿ. ಆಪರೇಷನ್ ಮಾಡುವಾಗ ಜಾಸ್ತಿ ಬ್ಲಡ್ ಸೋರಿದ್ರೆ ಅದಕ್ಕೆ ನಾನೊಂದು ಬಕೆಟ್ ಇಟ್ಕೊಂಡು ಅದರಲ್ಲಿ ರಕ್ತನೆಲ್ಲ ಕಲೆಕ್ಟ್ ಮಾಡಿ ಆಮೇಲೆ ಮೇಡಮ್ ಬಾಯಿಗೆ ಸರಿತೀನಿ. ಏ,
ಏನೇ ಆಗಿದೆ ನಿನಗೆ? ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಏನಿಲ್ಲ ಮೇಡಮ್, ನೀವು ನಗ್ಲಿ ಅಂತ ಸುಮ್ಮನೆ ಒಂದು ಕಾಮಿಡಿ ಮಾಡಿದೆ, ಆದರೆ ನೀವು ನಗ್ಲೇ ಇಲ್ಲ, ಅದಕ್ಕೆ ನಂದು ಒಂದು ಡೈಲಾಗ್ ಇರಲಿ ಅಂತ ಹೇಳಿದೆ. ಒಳ್ಳೆ ಕರ್ಮ ಕಣೆ ನಿಂದು. ಪ್ಲೀಸ್, ಎಲ್ಲರೂ ಇಲ್ಲಿಂದ ಮೊದಲು ಹೋಗ್ತೀರಾ? ನೀವೆಲ್ಲ ಸೇರ್ಕೊಂಡು ನನಗೆ ಭಯ ಪಡಿಸ್ತಾ ಇದ್ದೀರಾ ಅಷ್ಟೇ. ಹ್ಞೂ, ಡಾಕ್ಟ್ರು ಬರೋ ಟೈಮ್ ಆಯಿತು, ಎಲ್ಲ ಹೊರಡಿ ಹೊರಡಿ. ಇದನ್ನ ತಗೊಳ್ಳಿ, ಡಾಕ್ಟ್ರು ಬರೋದೊಳಗೆ ಓದಿ ಮುಗಿಸಿರಿ. ಅಯ್ಯೋ ಅಲ್ಲಮ್ಮ, ಆಪರೇಷನ್ಗೂ ಈ ಮ್ಯಾಗ್ಝಿನ್ ಓದೋದಕ್ಕೂ ಏನ್ ಸಂಬಂಧ? ನೀವು ಅದನ್ನೆಲ್ಲ ಕೇಳಬಾರ್ದು, ಡಾಕ್ಟರ್ ಹೇಳ್ದಂಗೆ ಕೇಳಬೇಕು ಅಷ್ಟೇ. ಇದರಲ್ಲಿ ಒಂದ್ ಅಕ್ಷರನು ಬಿಡದೆ ಓದಿರ್ಬೇಕು. ನೀವ್ ಎಷ್ಟ್ ಬೇಗ ಓದ್ತಿರೋ ಅಷ್ಟ್ ಬೇಗ ನಿಮ್ಗೆ ಆಪರೇಷನ್ ಮಾಡ್ತಾರೆ. ಅಲ್ಲ ಅದು ನೋಡಿ, ನೀವ್ ಏನೇನೋ ಕೇಳ್ಬೇಡಿ, ನನ್ಗೇನಾದ್ರು ಕೋಪ ಬಂದ್ರೆ ಚಾಕು ತಗೊಂಡು ನಾಲ್ಗೆ ಕಟ್ ಮಾಡ್ಬಿಡ್ತೀನಿ. ನಾನು ಎಷ್ಟೋ ಪೇಷಂಟ್ಗೆ ಹಂಗೆ ಮಾಡಿದ್ದೀನಿ ಕೂಡ. ಹಾಗೆ ಮಾಡಿರ್ತಾರೆ ಬಿಡಿ ಸಿಸ್ಟರ್. ಈಗೇನು ಈ ಮ್ಯಾಗ್ಝಿನ್ ನಾನು ಓದ್ಬೇಕು ಅಷ್ಟೇ ತಾನೆ, ಓದ್ತೀನಿ ಬಿಡಿ, ಸುಮ್ಮನೆ ಯಾಕೆ ಮಾತು? ಮಲ್ಲಿಗೆ ತಾಯಿಗೆ ನಾನು ಹೋಗಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ. ಹಾಗನ್ ಮಾತ್ರಕ್ಕೆ ನಾನು ವಾಪಸ್ ಬಂದಿದ್ದು ಎಷ್ಟು ಸರಿ? ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅದು ಮೂರನೇವರಿಂದ ಬೇರೆ ಆಗಬಾರ್ದು. ಮಲ್ಲಿಗೆ ತಾಯಿ ಮಾತಾಡಿದ್ ಕೇಳಿಸ್ಕೊಂಡು ನಾನು ವಾಪಸ್ ಮನೆಗೆ ಹೋಗ್ತಾ ಇರೋದು ಸರಿಯಲ್ಲ. ಸ್ವಲ್ಪ ಹೊತ್ತು ಕಾಯ್ದ್ರೆ ಮಲ್ಲಿಗೆ ಎಲ್ಲಾದರೂ ಸಿಗ್ತಾಳೆ, ಆಗ ಅವಳು ನೋಡ್ಬೋದು. ತಾಯಿ ಬೀಳ್ತಾ ಇರೋ ಮಕ್ಕಳ ಸಂಸಾರನ ಎತ್ತಿ ನಿಲ್ಲಿಸ್ಬೇಕು, ಆದರೆ ಮಲ್ಲಿಗೆ ತಾಯಿನೇ ಮಲ್ಲಿಗೆ ಸಂಸಾರನ ಎತ್ತಿ ನಿಲ್ಲಿಸೋ ಬದಲು ಅದು ಬಿದ್ದೇ ಇರಲಿ ಅನ್ನೋ ಥರ ನಮ್ಮಿಬ್ಬರನ್ನ ಬೇರೆ ಮಾಡಿಬಿಟ್ರು. ಅವ್ರವ್ರ ನೋಟಕ್ಕೆ ಅವ್ರವ್ರು ಮಾಡೋದು ಸರಿ ಅನಿಸುತ್ತೆ. ಏನೇ ಆಗಲಿ, ಇವತ್ತು ಮಲ್ಲಿಗೆ ನೋಡಿ ಅವಳ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟು ಸಂತೋಷವಾಗಿ ನಾಲ್ಕು ಮಾತಾಡಿ ಹೋಗಬೇಕು. ಅದು ಯಾವ ಋಣಾನು ಬಂದನೋ ಏನೋ, ನನ್ನ ಭಾಗಕ್ಕೆ ಅವಳು ಬಂದಿದ್ದಾಳೆ ಅಂಥವಳ ವಿಷಯದಲ್ಲಿ ನಾನು ಯಾವತ್ತೂ ಕೆಟ್ಟವನಾಗಬಾರ್ದು. ಆಪರೇಷನ್ ನಡೀತಾ ಇದೆಯಾ? ನಡೀತಿದೆ ಮಾವಯ್ಯ, ನನಗಂತೂ ತುಂಬಾ ಭಯ ಆಗ್ತದೆ. ಸುಮಾ, ಏನೂ ಆಗಲ್ಲ, ಹೆದರ್ಕೋಬೇಡ. ಡಾಕ್ಟರ್ ಮೊದಲೇ ಹೇಳಿದಾರಲ್ಲ, ಏನು ತೊಂದರೆ ಆಗದೆ ಆಪರೇಷನ್ ಆಗುತ್ತೆ ಅಂತ. ನೀನೇನು ಭಯ ಪಡಬೇಡ. ಸುಮಾ, ನಾವೆಲ್ಲ ಇದೀವಲ್ಲಮ್ಮ, ಯಾಕೆ ಇಷ್ಟ ಹೆದರ್ತೀಯಾ? ನಡೀತಾ ಇರೋ ಸಿಂಪಲ್ ಕಾಲಿನ ಆಪರೇಷನ್ ಅಷ್ಟೇ, ಇದಕ್ಕೆಲ್ಲ ಹೆದರ್ಬೇಡಮ್ಮ. ಏನೇ ಇರಲಿ, ಪಾಪ ಅವ್ರಿಗೂ ನೋವಾಗುತ್ತಲ್ವಾ, ಅದಕ್ಕೆ ಭಯ ಆಗ್ತದೆ ಅಷ್ಟೇ. ಡಾಕ್ಟರ್, ಆಪರೇಷನ್ ನಡೀತಿದೆಯಾ? ಆಗ್ತಾ ಇದೆಯಮ್ಮ, ಆದ್ರೆ ಚಿಕ್ಕದೊಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನ್ ಡಾಕ್ಟರ್ ಅದು? ಭಯ ಪಡಂತದೇನಿಲ್ಲ, ಒಳಗಡೆ ಗೌರವ್ಗೆ ಮತ್ತೆ ಮಗುಗೆ ಇಬ್ರಿಗೂ ಆಪರೇಷನ್ ನಡೀತಾ ಇದೆ. ಅರ್ಜೆಂಟ್ ಆಗಿ ಮಗುಗೆ ಎಬಿ ನೆಗೆಟಿವ್ ಬ್ಲಡ್ ಬೇಕು, ಎಲ್ಲಾದ್ರೂ ತಂದ್ಕೊಡಿ. ಡಾಕ್ಟರ್, ಆಪರೇಷನ್ ನಡೀತಿದೆಯಾ? ಆಗ್ತಾ ಇದೆಯಮ್ಮ, ಆದ್ರೆ ಚಿಕ್ಕದೊಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನ್ ಡಾಕ್ಟರ್ ಅದು? ಭಯ ಪಡಂತದೇನಿಲ್ಲ, ಒಳಗಡೆ ಗೌರವ್ಗೆ ಮತ್ತೆ ಮಗುಗೆ ಇಬ್ರಿಗೂ ಆಪರೇಷನ್ ನಡೀತಾ ಇದೆ. ಅರ್ಜೆಂಟ್ ಆಗಿ ಮಗುಗೆ ಎಬಿ ನೆಗೆಟಿವ್ ಬ್ಲಡ್ ಬೇಕು, ಎಲ್ಲಾದ್ರೂ ತಂದ್ಕೊಡಿ. ಬ್ಲಡ್ ಬ್ಯಾಂಕ್ ನಲ್ಲಿ ಸ್ಟಾಕ್ ಇಲ್ವಂತೆ, ನಿಮ್ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಯಾರಿಗಾದ್ರೂ ಫೋನ್ ಮಾಡಿ ಬೇಗ ಕರೆಸಿ. ಸುಮಾ, ಟೆನ್ಷನ್ ತಗೋಬೇಡ, ಯಾರಿಗಾದ್ರೂ ಫೋನ್ ಮಾಡು, ಎಲ್ಲಾದರೂ ಸಿಕ್ಕೆ ಸಿಗುತ್ತೆ, ನಾವು ಟ್ರೈ ಮಾಡೋಣ.
ದೇವ್ರೆ, ಎಲ್ಲಿ ಕೇಳಿದ್ರು ಸಿಕ್ತಿಲ್ವಲ್ಲ. ನನ್ಗೀಗ ನೆನ್ಪಾಯ್ತು, ರಾಜಿ ಬ್ಲಡ್ ಎ ಬಿ ನೆಗೆಟಿವ್. ಮಗುಗಂದ್ರೆ ಅವ್ರು ಕೊಡಲ್ಲ. ನೀನೇನು ಎದ್ರುಕೋಬೇಡ, ಕೊಡೋ ಹಾಗೆ ನಾನ್ ಮಾಡ್ತೀನಿ. ಬ್ಲಡ್ ಸಿಕ್ತು ಅಂತಾನೆ ಅನ್ಕೋ ಅಣ್ಣ. ಆ ಮಾರಿ ರಕ್ತ ಹೇಗಿರೋದು ಅಂತ ಪ್ಲಾನ್ ಮಾಡೋಣ ಬಾ. ತನಕ ಮಗು ಆಪರೇಷನ್ಗೆ, ಮಾವನ ಕಾಲಿನ ಆಪರೇಷನ್ಗೆ ದುಡ್ಡು ದೊರಕುತ್ತೋ ಇಲ್ವೋ ಅಂತ ಒದ್ದಾಡ್ತಿದ್ದೆ. ಆದ್ರೆ ಈಗ ರಕ್ತ ಕೊತ್ತಾಡ್ತಿದ್ದೀನಿ, ಎಲ್ರ ಮೈಯಲ್ಲೂ ರಕ್ತ ಇದೆ. ಆದ್ರೆ ಎಲ್ಲರ ರಕ್ತ ಎಲ್ರಿಗೂ ಹೊಂದಾಣಿಕೆ ಆಗದೆ ಇರೋ ತರ ಚಮತ್ಕಾರ ಮಾಡಿರೋದು ನೀನೆ. ನಮಗ್ ಕಷ್ಟ ಕೊಡು, ನಿಮ್ಗೆ ಆನಂದ ತರೋ ಚಮತ್ಕಾರನ ಎಷ್ಟು ಅಂತ ಆಡ್ತೀಯ. ಸಾಕು ದೇವ್ರೆ, ನಂಗೆ ತಡ್ಕೊಳ್ಳೋ ಶಕ್ತಿ ಇಲ್ವೇ ಇಲ್ಲ. ಕ್ಷಣ ಕ್ಷಣಕ್ಕೂ ಏನಾಗತ್ತೆ ಅಂತ ಭಯ ಆಗ್ತಿದೆ. ದುಡ್ಡು ಸಿಗೋ ತನಕ ಅದೇ ಒಂದ್ ಬೆಟ್ಟದಷ್ಟು ದೊಡ್ಡ ಕಷ್ಟ ಆಗಿ ನನ್ ಕಾಡ್ತಾ ಇತ್ತು. ಆದ್ರೆ ಈಗ ರಕ್ತನೇ ಒಂದ್ ಕಷ್ಟ ಆಗಿ ನನ್ ಕಾಡ್ತಾ ಇದೆ. ಎಲ್ಲರ ಮೈಯಲ್ಲೂ ರಕ್ತ ಇದೆ, ಆದ್ರೆ ಗುಂಪು ಬೇರೆ ಬೇರೆ. ನನಗ ಎಲ್ಲಿ ಅಂತ ಹುಡುಕ್ಲಿ? ನೀನೇ ಒಂದ್ ದಾರಿ ತೋರ್ಸಪ್ಪ, ದಯವಿಟ್ಟು ನನ್ ಪರೀಕ್ಷೆ ಮಾಡ್ಬೇಡ. ರಾಜೇಶ್ವರಿ ಅತ್ತೆದು ಎ ಬಿ ನೆಗೆಟಿವ್ ಗ್ರೂಪ್, ಹೇಗಾದ್ರೂ ಮಾಡಿ ಅವ್ರ ರಕ್ತ ಕೊಡೋಕೆ ಒಪ್ಕೊಳ್ಳೋ ತರ ಮಾಡಪ್ಪ. ನೀನ್ ಮನಸ್ ಮಾಡಿದ್ರೆ ಮನುಷ್ಯನ್ ಮನ್ಸ್ ಬದಲಾಯಿಸೋದು ನಿನ್ ಕಷ್ಟ ಏನಲ್ಲ. ಅತ್ತೆ ರಕ್ತ ಕೊಟ್ರೆ ನನ್ ಮಗು ಉಳಿಯುತ್ತೆ. ನಿನ್ ಮಗಳ ಸಂಕಟನ ಅರ್ಥ ಮಾಡ್ಕೊಳಪ್ಪ. ಅಂತ ಬಂದೆ. ನಾನ್ ಬಹುಶಃ ನೀನನ್ನ ನೋಡಲ್ವೇನೋ ಅಂತ ಅನ್ಕೊಂಡಿದ್ದೆ. ನನ್ನ ವಿಷಯದಲ್ಲಿ ನಾನು ತುಂಬಾನೇ ತಪ್ಪು ಮಾಡಿದ್ದೀನಿ, ಅದ್ ನಂಗೆ ಚೆನ್ನಾಗೇ ಗೊತ್ತು. ನೀನ್ ಮಾಡಿರೋ ಆ ತಪ್ಪಿಗೆ ಕಾರಣ ನಾನ್ ಹಿಂದೆ ಮಾಡಿರೋ ಎಷ್ಟೋ ತಪ್ಪುಗಳು. ಈ ತಪ್ಪುಗಳೇ ಹಾಗೆ ಒಂದು ನಡೆದ್ರೆ ಮತ್ತೆ ಮತ್ತೆ ತಪ್ಪುಗಳು ನಡೆಯಕ್ ಶುರು ಆಗತ್ತೆ. ತಪ್ಪು ಒಪ್ಪು ಏನೇ ಇರಲಿ, ಆದರೆ ಒಂದಂತೂ ಸತ್ಯ, ನಾನು ಅಪರಾಧಿ ಅಲ್ಲ. ಆದರೆ ನಿನ್ನ ಕಣ್ಣಿಗೆ ಮಾತ್ರ ಅಪರಾಧಿ ಹಾಗೆ ಕಾಣ್ತಾ ಇದ್ದೀನಿ ಅಷ್ಟೆ. ನನ್ನ ಕಣ್ಣು ಹೇಳಿದ್ದೆ ನಂಬ್ಲ, ಅಥವಾ ಕಣ್ಣಿಗೆ ಕಾಣಿಸದೇ ಇರೋದನ್ನ ಸತ್ಯ ಅಂತ ನಂಬ್ಲ? ಎಲ್ಲರೂ ಹೇಳ್ತಾರೆ ಕಷ್ಟದಲ್ಲಿ ಸುಖದಲ್ಲಿ ಗಂಡ ಹೆಂಡತಿ ಯಾವಾಗ್ಲೂ ಜೊತೆಯಾಗಿರ್ಬೇಕು ಅಂತ. ಆದ್ರೆ ಕಷ್ಟ ಬಂದಾಗ ಹಾಗೆ ನಡೆದು ತೋರಿಸೋದು ತುಂಬಾ ಕಷ್ಟ ಆಗತ್ತೆ. ಕಷ್ಟದಿಂದ ನಮ್ಮನ್ನ ನಾವು ಪಾರ್ ಮಾಡ್ಕೊಳಕ್ ಹೋಗಿ
ನಮ್ ಜೊತೆಲಿರೋರನ್ನ ನಾವು ಕಳ್ಕೊಂಡ್ ಬಿಟ್ಟಿರ್ತೀವಿ ಚಕ್ರಿ. ಎಷ್ಟೋ ಸಂದರ್ಭದಲ್ಲಿ ನಾವು ಇಷ್ಟಪಟ್ಟರ ಜೊತೆ ಬದುಕೋದಕ್ಕಾಗಲ್ಲ, ದೂರ ಐತೆ ಬದುಕಬೇಕಾಗಿ ಬರುತ್ತೆ. ಅಂತ ಬದುಕಿಗೆ ಅರ್ಥ ಇರತ್ತಾ? ಅಂತ ಬದುಕಿಗೆ ಅರ್ಥ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಬದುಕಂತೂ ಇರುತ್ತೆ. ಬದುಕೋದೇ ಒಂದು ದೊಡ್ಡ ಗುರಿ ಆಗ್ಬಿಡುತ್ತೆ. ನಿನ್ನ ನೆನೆಸ್ಕೊಳ್ಳುವಾಗಲೆಲ್ಲ ನನಗೆ ಗೊತ್ತಿಲ್ಲದ ಹಾಗೆ ಒಂದು ಪಾಪ ಪ್ರಜ್ಞೆ ನನ್ನ ಆವರಿಸ್ಕೊಳ್ಳುತ್ತೆ. ಮೊದಲೆಲ್ಲ ನಿನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮನೆಗೆ ಬರೆದು ನಿನ್ನ ಒಂಟಿ ಮಾಡಿದ್ದೆ. ಆದರೆ ಈಗ ನಿನ್ನ ಜೊತೆ ಜೀವನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನನಗೆ ಕ್ಷಮಿಸು ಮಲ್ಲಿಗೆ. ಇದನ್ನಿಟ್ಕೋ. ಇದೇನಕ್ಕೆ? ಇದು ನಮ್ಮನ್ನ ಯಾವತ್ತೂ ಒಂದ್ ಮಾಡಲ್ಲ. ನಮ್ಮನ್ನ ಸುಖವಾಗಿಡೋಕೆ ಇದು ಬೇಕಾಗೇ ಇಲ್ಲ. ನಿನ್ನಿಂದ ದೂರ ಇರ್ತೀನಿ, ನನ್ನ ಪಾಪ ಪ್ರಜ್ಞೆ ಕಳೆಯೋಕ್ಕೋಸ್ಕರ ಈ ದುಡ್ಡನ್ನ ಇಡ್ಕೋ ಅನ್ನೋ ರೀತಿ ಇದೆ ನಿನ್ ಧೋರಣೆ. ದುಡ್ಡಿನ ಅವಶ್ಯಕತೆ ಅನ್ನೋದು ಮನುಷ್ಯ ಹುಟ್ಟಾಗ್ಲಿಂದ ಸಾಯವರೆಗೂ ತೀರಲ್ಲ. ಕೊನೆ ಪಕ್ಷ ನಾವು ಸ್ಮಶಾನಕ್ಕೆ ಹೋದಾಗ್ಲೂ ನಮ್ಮ ಪಾಲಿಗೆ ದುಡ್ಡು ಇರಲೇಬೇಕು. ನಿನ್ ಜೊತೆಗಿದ್ದು ಕಷ್ಟ ಸುಖ ಹಂಚ್ಕೊಳಕ್ಕಾಗ್ಲಿಲ್ಲ. ದೂರದಲ್ಲಿದ್ದು ನಿಂಗೆ ಸಹಾಯ ಮಾಡೋದವ್ರು ನನ್ನ ಕರ್ತವ್ಯ, ಅದಕ್ಕೆ ಕೊಡ್ತಾ ಇದ್ದೀನಿ. ನಿನ್ ನಿಜವಾದ ಕರ್ತವ್ಯ ಏನು ಅಂತ ನೋಡ್ದೆ ಬೇರೆ ಇನ್ನೇನನ್ನು ನೋಡ್ತಾ ಇದೀಯ. ಎಂಥ ದುರಂತ ಇದು! ಕಂಡಿದ್ರು ನಮಗ್ ಸರಿಯಾಗಿ ನೋಡಕ್ ಬರಲ್ಲ. ನಿನ್ನೇ ಕಳ್ಕೊಂಡು ಬದುಕ್ತಾ ಇದೀನಿ. ಇನ್ನು ನೀನ್ ಕೊಡೋ ಈ ದುಡ್ಡು ಎಷ್ಟು ಮಟ್ಟಿಗೆ ನಂಗೆ ಸಹಾಯ ಮಾಡತ್ತೆ ಹೇಳು. ಗಂಡನ ಸಂಬಂಧನ ನಾನು ದುಡ್ಡಲ್ಲಿ ಅಳಿತಾ ಇಲ್ಲ ಚಕ್ರಿ, ಆದ್ರೆ ನೀನ್ ಅಳಿತಾ ಇದೀಯ. ನನ್ನನ್ನು ಬಿಟ್ಟು ಹೋಗಿರೋ ಗಂಡನ ಅವಶ್ಯಕತೆ ಹಾಗೆ ಅವನ್ ಕೊಡೋ ದುಡ್ಡಿನ ಅವಶ್ಯಕತೆ ಎರಡೂ ನನಗಿಲ್ಲ. ನಾನು ಬರ್ತೀನಿ. ನಾನ್ ನಿಂಗ್ ದುಡ್ಡು ಕೊಟ್ಟು ಕೈಗ್ ಬೆಚ್ಚಿಗೆ ಮಾಡ್ತಾ ಇರೋದ್ ಯಾಕೆ ಹೇಳೋ? ನಾನು ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂತ. ಈ ದುಡ್ಡೊಂದಿದ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತಲ್ವಾ? ಯಾಕೆ ಹೇಳೋ? ದುಡ್ಡಿಗಿರೋ ಶಕ್ತಿ ಅದು. ಸರಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹ್ಮ್, ನೆನಪಿದೆ. ಇಂಥದ್ದೆಲ್ಲ ನಾನು ಎಷ್ಟು ಮಾಡಿಲ್ಲ. ನೀವು ಮುಂದುವರಿಸಿ, ನಾನಿದ್ದೀನಿ. ಪೇಷಂಟ್ಗಳಿಗೆ ಗೊತ್ತಾಗ್ದೇನೆ ಕಿಡ್ನಿಗಳನ್ನ ಎಗರಿಸಿದ್ದೀನಿ. ಇನ್ನಿದ್ದೀಯ ಅವ್ ಲೆಕ್ಕ. ಹ್ಮ್, ತೊಂಟಿ. ಇವ್ರೇನಾ ಪೇಷಂಟು? ಹ್ಮ್, ಇವ್ರೇ. ಹೆಸರು ರಾಜೇಶ್ವರಿ ಅಂತ. ಹೆಸರೇನಾದ್ರೆ ನಂಗೇನು, ಅದ್ ನಂಗೆ ಮುಖ್ಯ ಅಲ್ಲ. ಡಾಕ್ಟರ್, ನನಗಿನ್ನೂ ಆಪರೇಷನ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ನೀವು ಹೇಳ್ದಾಗೆಲ್ಲ ನಾವು ಆಪರೇಷನ್ ಮಾಡೋಕ್ಕಾಗಲ್ಲ. ನರ್ಸ್ ಹೇಳ್ದಾಗೆ ನಾನು ಈ ಮ್ಯಾಗ್ಝಿನ್ ನ ಪೂರ್ತಿಯಾಗಿ ಓದಿದ್ದೀನಿ. ಈಗಲಾದ್ರೂ ಆಪರೇಷನ್ ಮಾಡ್ಬೋದಲ್ಲ? ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಮೊದಲು ನಿಮ್ ಬಾಡಿಯಿಂದ ಬ್ಲಡ್ ಡ್ರಾ ಮಾಡ್ಬೇಕು, ಆಮೇಲೆ ಆಪರೇಷನ್. ಸರಿ ಸರಿ, ಹಾಗಿದ್ರೆ ಡ್ರಾ ಮಾಡ್ಕೊಳ್ಳಿ. ಡಾಕ್ಟರ್, ಬ್ಲಡ್ ಡ್ರಾ ಮಾಡೋದು ಅಂದ್ರೆ ಒಂದ್ ಪುಟಾಣಿ ಟ್ಯೂಬ್ ಅಲ್ಲಿ ಮಾಡ್ತಾರಲ್ವಾ? ಇದೇ ನೀ ನರ್ಸು ಇಷ್ಟು ದೊಡ್ಡ ಬಾಟಲ್ ತಂದ್ಬಿಟ್ಟಿದ್ದಾಳೆ? ಸಿರಿಂಜ್ ಅಲ್ಲಿ ಡ್ರಾ ಮಾಡಿದ್ರೆ ಚಿಕ್ಕ ಚಿಕ್ಕ ಟೆಸ್ಟ್ ಮಾತ್ರ ಮಾಡಬಹುದು, ಆದ್ರೆ ನಿಮ್ಗಿರೋ ದೊಡ್ಡ ಪ್ರಾಬ್ಲಮ್ಗೆ ಎರಡ್ ಬಾಟಲ್ ರಕ್ತ ತಗೊಳ್ಳೇಬೇಕು. ಅಯ್ಯಪ್ಪ, ಹೆಚ್ಚು ಕಡಿಮೆ 2 ಲೀಟರ್ ರಕ್ತ ತೆಗ್ದಾಗ ಆಗತ್ತೆ. ನೀವ್ ಹೇಳ್ತಿರೋದ್ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಡಾಕ್ಟ್ರೆ.
ನೀವೇ ಹೀಗೆ ಎದ್ರುಕೊಂಡ್ರೆ ನಾವ್ ಹೇಗ್ ಮೇಡಮ್ ಟ್ರೀಟ್ಮೆಂಟ್ ಕೊಡೋದು? ಫಸ್ಟ್ ನಿಮ್ ಬಾಡಿಂದ ಎರಡ್ ಬಾಟಲ್ ರಕ್ತನ ಡ್ರಾ ಮಾಡ್ತೀವಿ, ಆಮೇಲೆ ಟೆಸ್ಟ್ ಮಾಡ್ತೀವಿ, ಆಮೇಲೆ ಅದನ್ನ ನಿಮ್ ಬಾಡಿಗೆ ಹಾಕ್ಬಿಡ್ತೀವಿ. ಏನ ಮತ್ತೆ ಬ್ಲಡ್ ಅನ್ನ ನನ್ ಬಾಡಿಗೆ ಹಾಕ್ತೀರಾ? ಅಯ್ಯಪ್ಪ, ಯಾಕೋ ಒಂಥರ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಅದೇನೋ ಒಂದ್ ಸರಿ ಬಿಡಿಸಿ ಹೇಳಿ ಡಾಕ್ಟರ್. ನೋಡಿ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನಾವು ನಿಮ್ ಬಾಡಿಯಿಂದ ರಕ್ತ ತಗೊಂಡು ಏನ್ ಟೀ ಕಾಫಿ ತರ ಕುಡಿತೀವಾ? ಇದನ್ನೆಲ್ಲ ನೀವ್ ಕೇಳ್ಬಾರ್ದು. ನೋಡಿ, ನೀವು ಬ್ಲಡ್ ಡ್ರಾ ಮಾಡಿ, ಒಪ್ಕೊಳ್ಳಿಲ್ಲ ಅಂದ್ರೆ ಕೈ ಕಾಲ್ ಕಟ್ ಆದ್ರೂ ರಕ್ತ ಹೀರ್ಕೊಂಡ್ಬಿಡಿ. ಅಯ್ಯೋ, ಅದೆಲ್ಲ ಏನು ಬೇಡ ಡಾಕ್ಟರ್. ಈಗೇನು ಬ್ಲಡ್ ತಾನೇ ಡ್ರಾ ಮಾಡ್ಬೇಕು, ಮಾಡ್ಕೊಳಮ್ಮ. ಕೊನೆಗೂ ನನ್ನ ತಂಗಿ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡ್ಲು. ಹೇಳಿದ ಹಾಗೆ ರಾಜಿ ಕೈಯಲ್ಲೇ ಆಪರೇಷನ್ಗೆ ದುಡ್ಡು ಕೊಡಿಸಿದ್ಲು. ರಾಜಿ ಬ್ಲಡ್ಡೇ ತಂದ್ಕೊಟ್ಲು. ಈಗಾದ್ರೂ ರಾಜಿ ಮಾಡಿದ ಪಾಪ ಕರಗ್ಲಿ. ಸರೋಜಕ್ಕ, ನಾನ್ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ಸರೋಜಕ್ಕ ಅಂದ್ರೆ ಏನು ಅಂತ ಈಗ ಅರ್ಥ ಆಯ್ತು. ನಿಮ್ಮಿಂದ ಮಗುಗೆ ತುಂಬಾ ಒಳ್ಳೇದಾಗ್ತಾ ಇದೆ.